ನಮಸ್ಕಾರ ಸ್ನೇಹಿತರೆ, ನಾನೀಗ ನನ್ನ ವರ್ಕೌಟ್ ರುಟೀನನ್ನು ನಿಮಗೆ ತೋರಿಸ್ತೇನೆ. ಈಗ ನಾನು ಮಾಡಿ ತೋರಿಸ್ತಿರೋಂಥ ಈ ಎಕ್ಸಸೈಸ್ಗಳನ್ನು 30 ಕೌಂಟಿಂಗಲ್ಲಿ ಮಾಡಿ. 30 ಸಲ ಮಾಡಿ, 20 ಸೆಕೆಂಡ್ ರೆಸ್ಟ್ ತೊಗೊಳ್ಳಿ, ಹಾಗೆ 3 ಸಲ ಮಾಡಿ. ನಾನು ಮಾಡುವಂಥ ಪ್ರತಿಯೊಂದು ಎಕ್ಸಸೈಸ್ ಕೂಡ ಹಾಗೆ ಮಾಡಬೇಕು. 30 ಸಲ ಮಾಡಬೇಕು, 20 ಸೆಕೆಂಡ್ ರೆಸ್ಟ್ ತೊಗೋಬೇಕು, ಹಾಗೆ 3 ಸಲ 30 30 30 ಮಾಡಿ 20 ಸೆಕೆಂಡು ರೆಸ್ಟ್ ತೊಗೊಳ್ಬೇಕು. ಆಮೇಲೆ ನಾನು ಬಿಗಿನರ್ಸ್ಗೆ ಹೇಳ್ತಾ ಇದ್ದೇನೆ, ಈಗ ಯಾರಾದರೂ ಪ್ರಾರಂಭ ಮಾಡೋರಿದ್ದರೆ, ಎಕ್ಸಸೈಸ್ ಮಾಡೋದು ಈಗ ಇನ್ನೇನು ನಾವು ಈ ಪ್ರಾರಂಭ ಮಾಡ್ತೀವಿ ಅಂತ ಹೇಳೋರು, ದಯವಿಟ್ಟು ಎಕ್ಸಸೈಸ್ ಮಾಡುವಾಗ ತುಂಬ ಹುಷಾರಾಗಿ ಮಾಡಿ. ಬಿಗಿನರ್ಸು 30 ಸಲ ಮಾಡಲಿಕ್ಕೆ ಹೋಗಬೇಡಿ, 10 ಕೌಂಟಿಂಗಲ್ಲಿ ಮಾಡ್ತಾ ಹೋಗಿ. 10 ಸಲ ಮಾಡಿ 20 ಸೆಕೆಂಡ್ ರೆಸ್ಟ್ ತೊಗೊಳ್ಳಿ, 10 ಸಲ ಮಾಡಿ 20 ಸೆಕೆಂಡ್ ರೆಸ್ಟ್ ತೊಗೊಳ್ಳಿ, ಹಾಗೆ 3 ಸಲ ಮಾಡಿ. ಆಮೇಲೆ ಒಂದು 2 ದಿನ ಬಿಟ್ಟು 15 ಸಲ, ಹಾಗೆ ನಿಮ್ಮ ಕೌಂಟಿಂಗನ್ನು ಇನ್ಕ್ರೀಸ್ ಮಾಡ್ತಾ ಹೋಗಿ. ಒಂದೇ ಸಲ 30 ಸಲ ಮಾಡಲಿಕ್ಕೆ ಹೋಗಬೇಡಿ, ಆಯಿತಾ? ಯಾಕಂದರೆ ಈಗ ನಾನು ಮಲಗ್ಕೊಂಡು ಮಾಡುವಂಥ ಈ ಎಕ್ಸಸೈಸ್ಗಳೆಲ್ಲ ತುಂಬ, ಲೆಗ್ ರೈಸ್ ಮಾಡೋದು, ಆಮೇಲೆ ನಿಂತ್ಕೊಂಡು ಮಾಡೋ ಎಕ್ಸಸೈಸು ಇದೆ, ಆವಾಗ ಲೆಗ್ ರೈಸ್ ಮಾಡೋದಿರುತ್ತೆ, ಆವಾಗೆಲ್ಲ ಸ್ವಲ್ಪ ಮಸಲ್ ಕ್ಯಾಚ್ ಕ್ರ್ಯಾಂಪ್ಸ್ ಎಲ್ಲ ಆಗೋ ಸಾಧ್ಯತೆ ಇರುತ್ತೆ ಬಿಗಿನರ್ಸ್ಗೆ. ಸೊ ಬಿಗಿನರ್ಸ್ ತುಂಬ ಹುಷಾರಾಗಿ ಮಾಡಬೇಕು ಅಷ್ಟೆ. ಎಲ್ಲ 30 30 30, ಮಧ್ಯದಲ್ಲಿ 20 ಸೆಕೆಂಡು ರೆಸ್ಟು.